ಕ್ರಿಸ್ತನಲ್ಲಿ ಪ್ರಿಯ ದೇವಜನರೇ ಲಾಕ್ಡೌನ್ ಸಡಿಲಿಕೆಯಿಂದ ಆನಂದ ಪಡಬೇಕಾಗಿದ್ದಂತ ಈ ಸಮಯದಲ್ಲಿ ಜನರು ಆತಂಕಕ್ಕೊಳಗಾಗುತ್ತಿರುವುದೇ ಹೆಚ್ಚಾಗಿದೆ ಸರ್ಕಾರವು ಆರ್ಥಿಕ ಮುಗ್ಗಟ್ಟಿನ ವಿಮುಕ್ತಿಗೆ ಎದುರು ನೋಡುತ್ತಾ ಒಂದು ಕಡೆ ಪ್ರಯತ್ನಿಸುತ್ತಿದ್ರೆ ಮೇಲ್ದರ್ಜೆಯ ವ್ಯಾಪಾರಿಗಳು ಹಣ ಹೂಡುವಿಕೆಗೆ ತತ್ತರಿಸುತ್ತಿದ್ದಾರೆ ಮಧ್ಯಮ ವರ್ಗದವರಂತೂ ನಿರಾಳವಾಗಿ ಉಸಿರಾಡುವುದಕ್ಕೂ ಆಗದೆ ಅವರು ತೊಳಲಾಡುತ್ತಿದ್ದಾರೆ ಆದರೆ ಒಬ್ಬ ಕ್ರೈಸ್ತನಾಗಿ ಸ್ವಾಭಾವಿಕವಾಗಿ ಇವೆಲ್ಲವೂ ನಮ್ಮನ್ನು ಬಾಧಿಸುತ್ತಿದ್ದರು ಆತ್ಮಿಕ ವ್ಯಕ್ತಿಗಳಾಗಿ ನಾವು ಹೇಗೆ ನಡೆದುಕೊಳ್ಳಬೇಕು ಎಂಬುದು ನನ್ನ ಪ್ರಾರ್ಥನೆಯಾಗಿತ್ತು ಅಂಧಕಾರದ ನಡುವೆ ಅರುಣೋದಯದ ಬೆಳ್ಳಿ ಮೂಡುವಂತೆ ನನ್ನ ಆತ್ಮಕ್ಕೆ ಮುದ ನೀಡಿದ್ದು ರೋಮಾಪುರದವರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯದ 11ನೇ ವಾಕ್ಯವಾಗಿತ್ತು ಕ್ರಿಸ್ತನನ್ನು ನಂಬಿದ ಕಾಲದಲ್ಲಿ ಇದ್ದದ್ದಕ್ಕಿಂತ ಈಗ ನಿಮ್ಮ ವಿಮೋಚನೆಯು ಹತ್ತಿರವಾಯಿತು ಇರುಳು ಬಹಳ ಮಟ್ಟಿಗೆ ಕಳೆಯಿತು ಹಗಲು ಸಮೀಪವಾಯಿತು ನೈಜವಾಗಿ ಈ ವಾಕ್ಯಗಳನ್ನು ಪರಲೋಕವನ್ನು ನಾವು ನಂಬುವವರಾದರೆ ಆತಂಕಕ್ಕಿಂತ ಆನಂದವೇ ಹೆಚ್ಚಾಗುವುದೆಂಬುದು ನನ್ನ ಅನಿಸಿಕೆ ನಮ್ಮ ಕರ್ತನಾದ ಯೇಸುವು ಕೂಡ ಕಡೆಯ ದಿನಗಳ ಆತಂಕಕಾರಿ ಸಂಗತಿಗಳನ್ನು ಹೇಳುತ್ತಾ ಆಕಾಶದ ಶಕ್ತಿಗಳು ಕದಲುವುದರಿಂದ ಮನುಷ್ಯರು ಭಯ ಹಿಡಿದವರಾಗಿ ಲೋಕಕ್ಕೆ ಏನು ಬರುವುದೋ ಎಂದು ಎದುರು ನೋಡುತ್ತಾ ಪ್ರಾಣ ಹೋದಂತಾಗುವರು ಮನುಷ್ಯ ಕುಮಾರನು ಬಲದಿಂದಲೂ ಬಲು ಮಹಿಮೆಯಿಂದಲೂ ಬರುವನು ಎಂದು ಹೇಳುತ್ತಾ ಆ ಸಮಯದಲ್ಲಿ ಎದೆ ಬಡುಕೊಂಡು ಗೋಳಾಡಿರಿ ಎನ್ನದೇ ಇವು ಸಂಭವಿಸುವುದಕ್ಕೆ ತೊಡಗುವಾಗ ಮೇಲಕ್ಕೆ ನೋಡಿರಿ ನಿಮ್ಮ ತಲೆ ಎತ್ತರಿ ನಿಮ್ಮ ಬಿಡುಗಡೆ ಸಮೀಪವಾಗಿದೆ ಎಂದನು ನಿಜವಾಗಿಯೂ ಈ ವಾಕ್ಯಗಳು ನಿತ್ಯತ್ವದ ನಿರೀಕ್ಷೆಯಿಂದ ನಮ್ಮ ಆತಂಕಗಳನ್ನು ಬಡಿದೋಡಿಸಿ ಆನಂದದಿಂದ ತುಂಬಬೇಕಲ್ವೇ ನಾವು ಇಷ್ಟಾಗಿ ಲೋಕದ ಭಾವದವರಾಗಿದ್ದರಿಂದಲೇ ಪರಲೋಕದ ಆನಂದವನ್ನು ನಾವು ನಮ್ಮ ಹೃದಯವು ಗ್ರಹಿಸುತ್ತಿಲ್ಲ ಎಂಬುದು ನನ್ನ ದೃಢವಾದ ಅಭಿಪ್ರಾಯ ಎರಡು ದಿನಗಳ ಹಿಂದೆ ನನ್ನ ಹೃದಯವು ಮುಚ್ಚಿದ ಬಾಗಿಲುಗಳನ್ನು ಕಂಡು ಆತಂಕಗೊಳ್ಳಲು ಯತ್ನಿಸಿದಾಗ ಪರಲೋಕದ ಬಾಗಿಲುಗಳನ್ನು ಹಗಲಿನಲ್ಲಿ ಮುಚ್ಚುವುದೇ ಇಲ್ಲ ರಾತ್ರಿಯಂತೂ ಅಲ್ಲಿಲ್ಲ ಜನಾಂಗಗಳ ವೈಭವವು ಘನವು ಅಲ್ಲಿಗೆ ಬರುವು ಎಂಬ ವಾಕ್ಯ ಆನಂದದಿ ಪುಳಕಿತನಾಗುವಂತೆ ಮಾಡಿತು ತನ್ನ 17ನೇ ವಯಸ್ಸಿನಲ್ಲಿ ಅನಾರೋಗ್ಯದಲ್ಲಿ ಸಾವಿಗೆ ಗೇಣಂಚಿನ ದೂರದ ಒಂದು ದೆಹಲಿಯ ಆಸ್ಪತ್ರೆಯೊಳಗೆ ಮಲಗಿರುವಂಥ ಒಬ್ಬ ಯುವಕನಿಗೆ ಫ್ರೆಡ್ ಎಂಬ ಸಹೋದರನು ಕೆಂಪು ಬಣ್ಣದ ಗಿದಿಯೋನ್ ಹೊಸ ಒಡಂಬಡಿಕೆಯನ್ನು ಓದುತ್ತಾ ನಾನು ಬದುಕುವುದರಿಂದ ನೀವು ಬದುಕುವಿರಿ ಎಂಬ ಯೋಹಾನನ ಸುವಾರ್ತೆಯ 14ನೇ ಅಧ್ಯಾಯದ 19ನೇ ವಾಕ್ಯವನ್ನು ಓದಿದಾಗ ಆ ಯುವಕನನ್ನು ಅದು ಬದುಕಿಸುವಂತೆ ಮಾಡಿತು ಆತಂಕವನ್ನು ಓಡಿಸಿ ಶ್ರೇಷ್ಠ ಉದ್ದೇಶವನ್ನು ಕೊಟ್ಟು ಪ್ರಪಂಚದಾದ್ಯಂತ ಕ್ರೈಸ್ತತ್ವಕ್ಕೂ ಸತ್ಯವೇದದ ಸಮರ್ಥಗಾರನಾದಂಥ ರವಿ ಜಕರಾಯಾಸ್ ಆಗಿ ಅದು ಮಾಡಿತು ಕೆಲವು ತಿಂಗಳ ಮುನ್ನ ಅವರು ಹೇಳಿದಂಥ ಬಾಕ್ಸ್ಟರ್ ಎಂಬ ಒಬ್ಬ ಸೇವಕರ ಕವನ ಕರ್ತನೇ ನಾನು ಬದುಕುವುದು ಸಾಯುವುದು ನನ್ನ ಹಸ್ತಗಳಲ್ಲಿಲ್ಲ ನಿನ್ನನ್ನು ಸೇವಿಸುವುದು ಪ್ರೀತಿಸುವುದು ಮಾತ್ರವೇ ನನ್ನ ಪಾಲಿಲ್ಲ ಅದಕ್ಕೂ ನೀನು ಕೃಪೆಯ ನೀಡಬೇಕಲ್ಲ ಜೀವಿತವು ದೀರ್ಘವಾದರೆ ನಾನು ಇನ್ನೂ ಹೆಚ್ಚು ವಿಧೇಯನಾಗುವೆನು ಅದು ಕ್ಷಣಿಕವಾದರೆ ನಿತ್ಯತೆಯ ಆ ದಿನಗಳಿಗೆ ನಾನೇಕೆ ದುಃಖಗೊಳ್ಳುವೆನು ಎಂಬುದಾಗಿ ಎರಡು ದಿನಗಳ ಹಿಂದೆ ಅವರ ಮರಣಕ್ಕೆ ನಾನು ದುಃಖಿಸುತ್ತಿರುವಾಗ ಎಂತಹ ನಷ್ಟವೆಂದು ನೆನೆಸಿದಾಗ ದೇವರು ಆ ವ್ಯಕ್ತಿಯ ಜೀವಿತವನ್ನು ಇಸ್ಲಾಂ ಜನಾಂಗಗಳಿಗೆ ವಿಶ್ವಾದ್ಯಂತ ಬುದ್ಧಿಜೀವಿಗಳಿಗೆ ಬಹುತೇಕ ನಾಸ್ತಿಕರುಗಳಿಗೆ ನಿತ್ಯತ್ವದ ನಿರೀಕ್ಷೆಯನ್ನು ಹುಟ್ಟಿಸಲು ಬಳಸಿದ ವಿಧಕ್ಕಾಗಿ ನನಗರಿಯದೆ ಆನಂದದಿ ನನ್ನ ಕಣ್ಗಳ ಅಂಚಿನಲ್ಲಿ ಕೃತಜ್ಞತೆಯ ಕಣ್ಣೀರು ಹರಿಯಲಾರಂಭಿಸಿತು ಪ್ರಿಯರು ಇನ್ನು ಮರಣವಿರುವುದಿಲ್ಲ ಇನ್ನು ದುಃಖವಾಗಲಿ ಗೋಳಾಟವಾಗಲಿ ಕಷ್ಟವಾಗಲಿ ಇರುವುದಿಲ್ಲ ಮೊದಲಿದ್ದದ್ದೆಲ್ಲ ಇಲ್ಲದೇ ಹೋಯಿತು ಎಂಬ ನಿತ್ಯತ್ವದ ಆಧರಣೆ ಆನಂದ ಹೊಂದಿರುವಂತಹ ಸಂತತಿ ಈ ಲೋಕದಲ್ಲಿ ನಾವಲ್ಲದೆ ಮತ್ಯಾರು ಪ್ರಿಯರೇ ನಾವು ಕೂಡ ಈ ಸಮಯಗಳಲ್ಲಿ ಆತಂಕಗಳನ್ನು ಓಡಿಸಿ ನಿತ್ಯತ್ವದ ಆನಂದದಿಂದ ತುಂಬೋಣ ನಮ್ಮ ಆತ್ಮ ಪ್ರಿಯನನ್ನು ಎದುರು ನೋಡೋಣ ನಿಮ್ಮೊಂದಿಗೆ
ಹರ್ಷೋದ್ಗಾರದಿಂದ ಆತನನ್ನು ಎದುರು ನೋಡುತ್ತಿರುವ ನಿಮ್ಮ ಸಹೋದರನಾದಂಥ ಸುಜಿತ್ ಪ್ರಿಯ.